ರಿಷಿ ಸರ್, ನೀವೇನಾ? ನಿಜವಾಗ್ಲೂ ನೀವೇನಾ? ಎಸ್, ನಾನೇ ಮಾತಾಡ್ತಿರೋದು. ಈ ನಂಬರ್ ವಸುಧರಾ ಮೇಡಮ್ದಲ್ವಾ? ನೀವ್ ಹೇಗ್ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ನೀವ್ ಎಲ್ಲಿದ್ದೀರಾ ಸರ್? ಹೇಗಿದ್ದೀರಾ? ನಾನ್ ಚೆನ್ನಾಗೇ ಇದ್ದೀನಿ ಸರ್. ನಾನು ಹೇಳೋದನ್ನ ಕೇಳಿ. ವಸುಧರ ಅವರು ನಿಮ್ಮ ಹತ್ರ ಬಂದಿದ್ದಾರಾ? ವಸುಧರ ಬಂದಿದ್ಲು, ಮೀಟ್ ಮಾಡಿದ್ಲು. ಆದ್ರೆ ಅವಳಿವಾಗ ಅಪಾಯದಲ್ಲಿದ್ದಾಳೆ. ಏನ್ ಸರ್ ಹೇಳ್ತಿದ್ದೀರಾ? ಅವ್ರ ಅಪಾಯದಲ್ಲಿರೋದು ಅಂದ್ರೆ ಏನು? ಅಷ್ಟಕ್ಕೂ ಏನ್ ನಡೀತು ಸರ್? ವಾಟ್, ಮ್ಯಾಮ್ನ ಕಿಡ್ನಾಪ್ ಮಾಡಿದ್ರ? ಹೌದು, ಇವಾಗ ಹೇಳೋಕಾಗ್ದೇ ಇರೋ ಪರಿಸ್ಥಿತಿಲಿದ್ದೀನಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮಗ್ ಫೋನ್ ಮಾಡಿದ್ದೀನಿ. ನೀವು ಮಾತ್ರ ಇವಾಗ ವಸುಧರನ್ನ ಸೇವ್ ಮಾಡ್ತೀರಾ ಅಂತ ನಂಬಿಕೆ ಇದೆ. ವಸುಧರ ಮೇಡಮ್ ತಪ್ಪು ಮಾಡಿದ್ದಾರೆ. ಅವ್ರು ನಿಮ್ಮ ಹತ್ರ ಬರೋಕ್ಕೂ ಮೊದಲು ನನಗೊಂದ್ಸಲ ಫೋನ್ ಮಾಡಬೇಕಾಗಿತ್ತು. ಕನಿಷ್ಠ ಪಕ್ಷ ನನಗೊಂದು ಮಾತಾದರೂ ಹೇಳ್ಬೋದಿತ್ತು. ಏನಕ್ಕೆ ಪ್ರತಿ ಸಲನೂ ಹೀಗೆ ಮಾಡಿ ಲೈಫ್ನ ರಿಸ್ಕಲ್ಲಿ ಹಾಕೋತಾರೆ? ಏನಿವೆ, ನೀವೇನು ವರಿ ಮಾಡ್ಕೋಬೇಡಿ ಸರ್. ಮ್ಯಾಮ್ನ ನಾನು ಸೇವ್ ಮಾಡ್ತೀನಿ. ನೀವು ಜಾಗ್ರತೆಯಿಂದ ಇರಿ, ಟೆನ್ಷನ್ ಮಾಡ್ಕೋಬೇಡಿ. ಥ್ಯಾಂಕ್ ಯು. ಪರಿಸ್ಥಿತಿ ತಂದಿಟ್ಟಿದ್ಯಲ್ಲಪ್ಪ, ಅಲ್ಲಿ ಋಷಿ ಸರ್ ಅಷ್ಟೊಂದು ಕಷ್ಟದಲ್ಲಿದ್ರೆ ನನ್ನ ಈ ತರ ದೂರ ಮಾಡಿದ್ಯಲ್ಲಪ್ಪ. ವಸುಧರ, ನನ್ ಜೊತೆನೆ ನಾಟಕ ಆಡ್ತೀಯ. ಇವತ್ ನಿನ್ನನ್ನ ನನ್ನಿಂದ ಯಾರು ಕಾಪಾಡಕ್ಕಾಗಲ್ಲ. ನನಗ ಎಂಬಿಸಿಟ್ ಕೊಟ್ಟಿದ್ರೆ ನಿಮ್ಮಿಬ್ರಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ? ಈ ತರ ಮಾಡ್ಸಿರೋದು ಆ ಶೈಲೇಂದ್ರನೆ ಆಗಿರ್ತಾನೆ. ಅವನಿಗೆ ಅಗತ್ಯ ಇರೋದು. ಈಗ ಏನ್ ಮಾಡೋದು? ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು? ಕಾಲೇಜ್ನ ಅವ್ನು ಸ್ವಂತ ಮಾಡ್ಕೊಳಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಇವಾಗ ಬಂದು ಅವನ್ಗೆ ಕಾಲೇಜ್ನ ಒಪ್ಸಿದೀನಿ ಅಂತ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನನಗ್ ಸೈನ್ ಹಾಕು ಅಂದ್ರೆ ಏನ್ ಮಾಡ್ಲಿ? ಯೋಚನೆ ಮಾಡ್ತಿದ್ರೆ ತುಂಬಾ ಭಯ ಆಗ್ತಿದೆ. ದೇವ್ರೆ, ನೀನು ನನ್ನ ಈ ಪ್ರಾಬ್ಲಮ್ ಇಂದ ಕಾಪಾಡ್ಬೇಕಪ್ಪ.